ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದಿದ್ದಾಗ ವಿಧಿ ಗಂಜಿ ಕಾಡಿನಲ್ಲಿ ಬಂದರೆ ಹುಲಿ ತಿನ್ನದೆ ಬಿಡದಯ್ಯ ಹುಲಿ ತಿನ್ನದು ಬೆನ್ನ ಬಿಡದಯ್ಯ ಹುಲಿ ಗಂಜಿ ಹುಟ್ಟಿನಲ್ಲಿ ಸೇರಿದರೆ ಸರ್ಪ ಕಚ್ಚದೆ ಬಿಡದಯ್ಯ ಸರ್ಪ ಗಂಜಿ ಈ ಬಲ್ಲಾಗೆ ಬಂದರೆ ನೀ ಮಾಡಿರ್ತಕ್ಕಂತ ಪಾಪ ನಿನ್ನ ಬೆನ್ನ ಬಿಡದಿದ್ದಯ್ಯ ಚೆನ್ನಮ್ಮಲ್ಲಿ ಕಾರ್ಜನ ಅಂತಕ್ಕಂತ ಮಾತ ಯಾರು ಹೇಳಿವ ಈ ಮಾತ ಹನ್ನೆರಡನೇ ಶತಮಾನದೊಳಗ ಅಕ್ಕ ಮಹಾದೇವರು ಹೇಳ್ಯಾರ ಇನ್ನೊಂದು ಕಡೆ ಸಂತ ಕಬೀರದಾಸ ಮಹಾರಾಜರ ಮಾತು ಹೇಳಿದ್ರು ತಕದೀರ ಕಾ ಚಕ್ಕರ ನೇರಾಯೆ ಅಂತ ಹೇಳ್ಯಾರ ಅವ್ರು ಇದರ ಅರ್ಥ ನಿನಗೆ ತಿಳಿಲಿಲ್ಲ ಇದರ ತಾತ್ಪರ್ಯ ಏನಪ್ಪ ಅಂತಂದ್ರ ತಮ ಜಗತ್ತಿನೊಳಗೆ ಎಷ್ಟೋ ಮಂದಿ ಒಳಗೆ ಕೆಲವೊಬ್ರು ಹೇಳ್ತಿರ್ತಾರೆ ನಾನು ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಇದನ್ನ ಮಾಡೇ ತೀರ್ತೀನಿ ಅಂತಕ್ಕಂತ ಮಾತು ಹೇಳ್ತಿರ್ತಾರ ಅಂತವ್ರಿಗೆ ಕಬೀರದಾಸ ಮಹಾರಾಜರು ಹೇಳ್ತಾರೆ ನೀ ಏನು ಮಾಡ್ತೀನಿ ನಿನ್ನ ಕೈಲೇ ಏನೂ ಆಗುದಿಲ್ಲ ನಿಮ್ಮ ಹಣೆಬರದೊಳಗೆ ನಿಮ್ಮ ಭೋಗದೊಳಗೆ ಏನು ಐತಿ ಅದನ್ನೇ ಆಗುತ್ತದ ಅಂತೇಳಿ ಕಬೀರದಾಸ ಮಹಾರಾಜರು ಹೇಳ್ತಾರೆ ಅದಕ್ಕೆ ಇರ್ಲಿ ಬಾಳ ಮಾತಾಡಿ ಬಾಳ ಹೇಳಿ ನನ್ನ ದೈಹಿಕೋದ್ಯೋಗದ ಬೇಡ ಇವತ್ತಿನ ದಿವಸ ಹೊನವಾಡ ಗ್ರಾಮಪ್ಪ ಅಂತಂದ್ರ ಸಾಮಾನ್ಯ ಊರಲ್ಲ ತಮ್ಮ ಈ ಗ್ರಾಮಪ್ಪ ಅಂತಂದ್ರ ಒಂದು ಹೂ ಮಾರುವಂತ ಜಾಗ ಐತಿ ಹುಲ್ಲು ಮಾರುವಂತ ವ್ಯವಹಾರ ನಮ್ಮದಾಗಿರಬಾರದು ನನ್ನ ತಂದೆ ಬಳಗ ಹಿರಿಯರ ಬಳಗ ಅಣ್ಣನ ಬಳಗ ತಾಯಿ ಬಳಗ ಬಾಳ ಚಂದ ಕೂಡೈತಿ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ದೈವಕ್ಕ ಏನಪ್ಪ ಅಂತಂದ್ರ ತಂದೆ ಬಳಗಕ್ಕ ತಾಯಿ ಬಳಗಕ್ಕ ಅಣ್ಣನ ಬಳಗಕ್ಕ ತಮ್ಮನ ಬಳಗಕ್ಕ ಅಕ್ಕನ ಬಳಗಕ್ಕ ತಂಗಿ ಬಳಗಕ್ಕ ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳುತ್ತ ಅದಕ್ಕ ಇರ್ಲಿ ತಮ್ಮ ಇವತ್ತಿನ ದಿವಸ ನನ್ನ ತಾಯಿ ಬಳಗದವರು ಬಾಳ ಚಂದ ಕೂಡ್ಯಾರ ಎಷ್ಟೋ ತನಕ ತಂದಿ ಬಳಗದ ಮ್ಯಾಗ ಹಾಡ್ಕೊತ ಬಂದೈತಿ ತಾಯಿ ಬಳಗವರು ಸಿಟ್ಟಿಗೆ ಬರಬಾರ್ದು ಹೆಂಗಪ್ಪ ಅಂತಂದ್ರ ತಮ್ಮ ತವ್ರ ಮನಿಯಿಂದ ಗಂಡನ ಮನೆಗೆ ಬಂದ ಬಳಿಕ ಹೆಂಗ ನಡಿಬೇಕು ಅನ್ನೋದು ಜಾನಪದ ಕೈಗಳು ಜಾನಪದ ಬರದಾರ ಹೆಂಗ ಕೇಳು ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಬಾಳ ಮಾತಾಡಿ
ಬಹಳ ಹೇಳಿ ನನ್ನ ದೈ ಕೊಜ್ಜೋದು ಬೇಡ ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಎರಡು ಒಂದೇ ತಂದೆಯ ಮಕ್ಕಳು ಅಣ್ಣ ತಂಗಿ ಮೇಳಗಳನ್ನ ಇವತ್ತಿನ ದಿವಸ ಕೂಡಿಸ್ಯಾರ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ಈ ಚಾಲ ಮುಂದುವರ್ತು ಕುರುಬಾರ Thank you.